ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಇವತ್ತಿನ ಸಂಚಿಕೆಯಲ್ಲಿ ಯಾವ ವಿಶೇಷ ಫಲದ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀರಾ? ಷಷ್ಠಾಧಿಪತಿ, ಆರನೇ ಅಧಿಪತಿ, ಎಂಟನೇ ಮನೆಯಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದರೆ ಏನು ಫಲ ಅದನ್ನ ಗಮನಿಸೋಣ. ತಾವು ಕೋಷ್ಟಕ ನೋಡ್ತಾ ಇದ್ದೀರಾ. ಕರ್ಕಟಕ ಲಗ್ನ, ಲಗ್ನದಿಂದ ಆರನೇ ಮನೆಯ ಅಧಿಪತಿಯಾದಂತಹ ಗುರು ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಂದರೆ ಆತ ಕುಂಭ ರಾಶಿಯಲ್ಲಿದ್ದಾನೆ. ಕುಂಭೇ ಕರ್ಕಟವತ್ ಫಲಾನಿ ಅಂತಕ್ಕಂಥ ಮಾತು ಇದೆ. ಆದರೆ ಇದು ಕೂಡ ಅನ್ವಯ ಆಗುತ್ತೆ. ಏನು? ಷಷ್ಠಾಧಿಪತಿಯಾದವನು ಅಷ್ಟಮದಲ್ಲಿದ್ದರೆ, ಷಷ್ಠೇಶೇ ಅಷ್ಟಮಗೆ ಜಾತೋ ರೋಗಿ ಶತ್ರು ಮನೀಷಿಣಾಂ ಅಂತ ಹೇಳುತ್ತೆ. ಮನೀಷಿಣಾಂ ಅಂತಂದರೆ ಪಂಡಿತರು, ದೊಡ್ಡ ವಿದ್ವಾಂಸರು, ಅವರ ಜೊತೆಗೆ ಶತ್ರುತ್ವ ಬಂದುಬಿಡುತ್ತಂತೆ. ಅದು ಬಹಳ ಒಳ್ಳೆಯದಲ್ಲ. ವಿದ್ವಜ್ಜನರ ಜೊತೆಗೆ ನಾವು ಶತ್ರುತ್ವ ಇಟ್ಕೊಳ್ಬಾರ್ದು. ಸದಾ ನಾವು ಸ್ನೇಹದಿಂದ ಇರಬೇಕು. ಆದರೆ ಇಂಥ ಒಂದು ಲಕ್ಷಣ ಇದ್ದಾಗ ಸಾಧ್ಯವಾಗುತ್ತಂತೆ ಅದು. ಮತ್ತು ಪರದ್ರವ್ಯ ಅಭಿಲಾಷಿ ಅಂತ ಹೇಳುತ್ತೆ. ಬೇರೆಯವರ ಹಣದ ಬಗ್ಗೆ ಆಸೆ ಜಾಸ್ತಿ ಇರುತ್ತೆ. ತನ್ನ ಹಣದಲ್ಲಿ ಬದುಕೋದಕ್ಕಿಂತ ಇನ್ನೊಬ್ಬರ ಹಣ, ಇನ್ನೊಬ್ಬರ ಒಂದು ಸೌಕರ್ಯಗಳು, ಇನ್ನೊಬ್ಬರ ಮನೆ, ಇನ್ನೊಬ್ಬರ ವಾಹನ, ಅವುಗಳಲ್ಲಿ ಹೆಚ್ಚು ತಿರುಗಾಡೋದು, ಅವರಲ್ಲಿ ವಾಸ ಮಾಡೋದು, ಅವರ ಅನ್ನವನ್ನು ಹೀಗೆ ಬೇರೆಯವರ ದುಡ್ಡಲ್ಲಿ ಮಜಾ ಮಾಡೋದು ಅಂತಾರಲ್ಲ ಹಾಗೆ. ಇದು ಈ ಲಗ್ನಕ್ಕೆ ಗುರು ವಸ್ತುತಃ ತುಂಬ ಉಪಕಾರಿ. ಮತ್ತು ಅಲ್ಲಿ ಅಷ್ಟಮ ಸ್ಥಾನ ಒಂದು ದುಸ್ಥಾನ ಇವೆಲ್ಲ ಇರ್ತದೆ ಇಲ್ಲ ಅಂತಲ್ಲ, ಸ್ವಲ್ಪ ಮಟ್ಟಿಗೆ, ಅಷ್ಟು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಇಂಥ ಒಂದು ಜಾತಕದವರು ಏನು ಮಾಡಬೇಕು? ಆ ದಶಾಭಕ್ತಿಗಳಲ್ಲಿ ಗುರುಚರಿತ್ರೆ ಪಾರಾಯಣ. ಯಾರು ನಮಗೆ ಮಾರಕನೋ ಅವನ ಆ ಗ್ರಹದ ಆರಾಧನೆಯಿಂದ ಸರಿಪಡಿಸ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಹಾಗೆ ಈ ಪ್ರಯತ್ನಗಳನ್ನು ನಾವು ಮಾಡಬೇಕು. ಅಂತೂ ಈ ಗುರುವಿನ ದಶಾಭಕ್ತಿ ಬಂದಾಗ ಹೆಚ್ಚು ಅದು ಆ ರೀತಿಯ ತೊಡಕನ್ನು ಬೇರೆ ಬೇರೆ ಲಗ್ನವಾಗಿಬಿಟ್ರೆ ಇನ್ನೂ ಹೆಚ್ಚಿನ ಬಾಧೆ ಉಂಟಾಗುತ್ತೆ. ಈ ಷಷ್ಠಾಧಿಪತಿ ಅಷ್ಟಮದಲ್ಲಿರ್ತಕ್ಕಂಥದ್ದು ಅದು ಸ್ವಲ್ಪ ತೊಡಕು. ಹೀಗಾಗಿ ಇದನ್ನು ಗಮನಿಸ್ಕೊಳ್ಬೇಕು. ಒಂದೊಂದು ಲಗ್ನಕ್ಕೆ ಒಂದೊಂದು ಥರದಲ್ಲಿ ಅದು ಫಲವನ್ನು ಕೊಡ್ತಾ ಹೋಗುತ್ತೆ. ಇದನ್ನೆಲ್ಲ ನೋಡಿಕೊಂಡು ಒಂದು ನಿರ್ಣಯಕ್ಕೆ ಬರಬೇಕಾಗುತ್ತೆ. ಸರಿ ಶಾಸ್ತ್ರಿಗಳೇ, ಜಾತಕದಲ್ಲಿ ಷಷ್ಠಾಧಿಪತಿ ಅಷ್ಟಮ ಭಾವದಲ್ಲಿದ್ದಾಗ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ರಿ. ಮುಂದಿನ ಸಂದೇಶಗಳನ್ನ ನೋಡೋಣ. ಮಂಜುನಾಥ್ ಹೂಗಾರ್ ಅವರು ಬಾಗಲಕೋಟೆಯಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 14/6/1998, ಸಮಯ 8:45 ರಾತ್ರಿ. ಅವರ ಪ್ರಶ್ನೆ, ಕೆಲಸದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಮಂಜುನಾಥ್ ಅವರ ಪ್ರಶ್ನೆ ವೃತ್ತಿ ಸಂಬಂಧಿ ಅಲ್ವಾ ಪ್ರಶ್ನೆ ಇರತಕ್ಕಂಥದ್ದು. ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ಧನುರ್ಲಗ್ನವಾಗಿದೆ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಬುಧ ಬಲಿಷ್ಠನಾಗಿದ್ದಾನೆ ತನ್ನ ಮನೆಯಲ್ಲಿ. ಯಾರ ತೊಡಕು ಇಲ್ಲ ಅಲ್ಲಿ, ಯಾವ ಗ್ರಹಗಳ ಯುತಿಯೂ ಇಲ್ಲ. ಬುಧ ಹೀಗೆ ಸ್ವಚ್ಛನಾಗಿದ್ಬಿಟ್ಟು ಒಂದು ಕೇಂದ್ರ ಸ್ಥಾನದಲ್ಲಿದ್ದರೆ, ಅದು ಅವನ ಸ್ವಂತ ಮನೆಯಲ್ಲಿದ್ದುಬಿಟ್ರೆ ಅದನ್ನು ಭದ್ರಯೋಗ ಅಂತ ಕರೀತಾರೆ. ಅಲ್ಲಿ ಸಕುಶಾಗ್ರ ಬುದ್ಧಿರಮಲೋ ವಿದ್ವಜ್ಜನ ಶ್ಲಾಘಿತೋ ಭೂಪೋ ಭದ್ರಕ ಯೋಗಿ ಅಂತ ದೊಡ್ಡ ಪಟ್ಟಿ ಇದೆ. ವಿದ್ವಜ್ಜನರಿಂದ ಅವರು ಪ್ರಶಂಸೆಗೆ ಒಳಗಾಗ್ತಾರೆ. ಕುಶಾಗ್ರ ಬುದ್ಧಿ, ತುಂಬ ಬುದ್ಧಿವಂತರಾಗಿರ್ತಾರೆ, ತುಂಬ ವಿದ್ವತ್ತು. ಅದನ್ನು ಅಭ್ಯಾಸ ಮಾಡೋದಷ್ಟೇ ಇಲ್ಲ, ಅದನ್ನು ಮಂಡನೆ ಮಾಡ್ತಕ್ಕಂಥದ್ದು. ಕಲಿತರೆ ಸಾಲಲ್ಲ, ಕಲಿತಿದ್ದನ್ನು ಅನ್ವಯ ಮಾಡಬೇಕು, ಅಪ್ಲೈ ಮಾಡಬೇಕಲ್ಲ, ಹೇಳಬೇಕಲ್ಲ, ನಾಲ್ಕು ಜನಕ್ಕೆ ಉಪಯೋಗ ಆಗುವ ಹಾಗೆ ಆ ರೀತಿಯ ಒಂದು ಬುದ್ಧಿವಂತಿಕೆಯನ್ನು ಬುಧ ತಂದುಕೊಡ್ತಾನೆ. ಚೆನ್ನಾಗಿದೆ ನಿಮ್ಮ ಜಾತಕದಲ್ಲಿ ಒಳ್ಳೆ ಭದ್ರಯೋಗ. ಯಾವಾಗ ಇದು ಫಲಕ್ಕೆ ಬರಬೇಕು? ಸರ್, ನಿಮ್ಮ ಜಾತಕದಲ್ಲಿ ಇನ್ನೊಂದು ಇದೆ, ಹಂಸಯೋಗವೂ ಇದೆ. ಹಂಸೆ ಸಾಧ್ಭಿರಭೀಷ್ಟತ ಕ್ಷತಿಪತಿ ಅಂತ, ಅದೂ ಕೂಡ ಬಲವಾದದ್ದು. ಈಗ ನಿಮಗೆ ರಾಹುದಶೆಯಲ್ಲಿ ಕುಜನ ಭಕ್ತಿ ನಡೀತಾ ಇದೆ. ರಾಹು ಬೃಹಸ್ಪತಿ ಸಂಧಿಶಾಂತಿ ಕಾಲ ಇದು. ಸಂಧಿಶಾಂತಿ ಮಾಡಿಸಿ ದಯವಿಟ್ಟು, ಅದು ನಿಮಗೆ ತೊಡಕನ್ನು ಉಂಟು ಮಾಡುತ್ತೆ. ಆಮೇಲೆ ಮೇ ನಂತರದಲ್ಲಿ ನಿಮಗೆ ಹಂಸಯೋಗ ಪ್ರಾರಂಭವಾಗುತ್ತೆ. ಹಂಸ ಗುರುವು ಕೂಡ ತುಂಬ ಚೆನ್ನಾಗಿದ್ದಾನೆ, ಬುಧನೂ ತುಂಬ ಚೆನ್ನಾಗಿದ್ದಾನೆ. ಕರ್ಮಸ್ಥಾನಕ್ಕೆ ಬಲಿಷ್ಠನಾದ ಗುರು ದೃಷ್ಟಿ, ಅವನೇ ಲಗ್ನಾಧಿಪತಿಯಾಗಿರೋದು, ತುಂಬ ಚೆನ್ನಾಗಿದೆ ಜಾತಕ. ಇದು ಒಂದು ಒಳ್ಳೆಯ ರಾಜಯೋಗವಾಗುತ್ತೆ. ನೀವು ಪ್ರಯತ್ನ ಪಟ್ಟರೆ ಉನ್ನತ ಸ್ಥಾನಕ್ಕೆ ಹೋಗ್ತೀರಾ, ಒಳ್ಳೆಯ ಹೆಸರು ಮಾಡ್ತೀರಾ. ಆ ಲಕ್ಷಣ ಇದೆ. ಮಂಜುನಾಥ್ ಅವರೇ, ತಾವು ದಯವಿಟ್ಟು ಒಂದು ಸ್ಪಷ್ಟವಾದ ಒಳ್ಳೆಯ ಗುರಿ ಇಟ್ಟುಕೊಂಡು ಮುನ್ನಡ್ರಿ. ಮುನ್ನಡೆದ್ರೆ ತುಂಬ ಅನುಕೂಲವಾಗುತ್ತೆ, ಒಳ್ಳೆಯದಾಗಲಿ ತಮಗೆ. ಗುರುವಿನ ಮೇ ನಂತರದಲ್ಲಿ ನಿಮ್ಮ ಜೀವನ ಹೊಸ ದಾರಿ ಪ್ರಾರಂಭವಾಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಜಯಕುಮಾರ್ ದಂಪತಿ
ಸಂದೇಶವನ್ನು ಕಳಿಸಿದ್ದಾರೆ. ನಂಜನಕೂಡಿನಿಂದ ಜಯಕುಮಾರ್ ಅವರ ಹುಟ್ಟಿದ ದಿನಾಂಕ 19/4/1979, ಸಮಯ 10:15 ರಾತ್ರಿ. ಇನ್ನು ಅವರ ಪತ್ನಿ ಕೋಮಲ ಅವರ ಹುಟ್ಟಿದ ದಿನಾಂಕ 28/2/1988, ಸಮಯ 2:35 ಮಧ್ಯರಾತ್ರಿ. ಅವರ ಪ್ರಶ್ನೆ, ಸಂತಾನ ಫಲ ಯಾವಾಗ ಸಿಗುತ್ತೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಜಯಕುಮಾರ್ ದಂಪತಿ ಸಂದೇಶ ಕಳಿಸಿದರೆ ಸಂತಾನದ ವಿಚಾರವಾಗಿ ಅಲ್ವಾ. ನೋಡಿ, ಈ ಹೊತ್ತು ಸಂತಾನ ಸಪ್ತಮಿ, ಒಳ್ಳೆಯ ದಿವಸ. ಈ ದಿವಸ ಸಂತಾನ ಗೋಪಾಲಸ್ವಾಮಿಯ ಆರಾಧನೆಯಿಂದ ಒಂದು ಅನುಗ್ರಹ ಸಾಧ್ಯವಾಗುತ್ತೆ, ಪ್ರಯತ್ನ ಮಾಡಿ. ಇಲ್ಲಿ ವಸ್ತುತಃ ಜಾತಕವನ್ನು ಗಮನಿಸಿಕೊಂಡಾಗ ನಿಮ್ಮ ಜಯಕುಮಾರ್ ಅವರ ಜಾತಕದಲ್ಲಿ ಪಂಚಮಾಧಿಪತಿಯಾಗಿರ್ತಕ್ಕಂಥ ಗುರು ಚೆನ್ನಾಗಿದ್ದಾನೆ, ಭಾಗ್ಯಸ್ಥಾನದಲ್ಲಿ ಇರತಕ್ಕಂಥದ್ದು ಒಳ್ಳೆಯ ಲಕ್ಷಣ. ಆದರೆ ಪಂಚಮದಲ್ಲಿ ಕುಜ ಶುಕ್ರ ಬುಧರಿದ್ದಾರೆ, ವ್ಯಯಾಧಿಪತಿ ಶುಕ್ರನಾದ, ಬುಧ ನೀಚನಾಗಿದ್ದಾನಲ್ಲಿ. ವಸ್ತುತಃ ಲಾಭಾಧಿಪತಿಯೂ ಹೌದು, ಅಷ್ಟಮಾಧಿಪತಿಯೂ ಹೌದು, ಕುಜನ ಜೊತೆಗೆ ಬೇರೆ ಇರ್ತಕ್ಕಂಥದ್ದು. ಇದು ಸ್ವಲ್ಪ ರಾಡಿ ಮಾಡುತ್ತೆ. ಪಂಚಮ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಅದು ಸ್ವಲ್ಪ ತೊಡಕು, ಆ ಫಲವನ್ನು ಏನು ಇಲ್ಲವಾಗಿಸುತ್ತೆ, ಆ ಫಲ ಕಷ್ಟವಾಗಿಸುತ್ತೆ, ಸಹಜ ಅದು. ಇಲ್ಲಿ ಇನ್ನು ಇವರು ಕೋಮಲ ಅವರ ಜಾತಕದಲ್ಲಿ ಗಮನಿಸಿಕೊಂಡ್ರೆ ಪಂಚಮ ಸ್ಥಾನದ ಅಧಿಪತಿ ಕುಜ ಲಗ್ನದಲ್ಲಿದ್ದಾನೆ ಶನಿಯುಕ್ತನಾಗಿ. ಶನಿ ಕುಜರ ಯುತಿ ಕೂಡ ಸ್ವಲ್ಪ ಮಟ್ಟಿಗೆ ನಮಗೆ ತೊಡಕನ್ನು ಉಂಟು ಮಾಡುತ್ತೆ. ಮತ್ತು ಪಂಚಮದಲ್ಲಿ ಗುರು ಇರತಕ್ಕಂಥದ್ದು ಒಳ್ಳೆಯ ಲಕ್ಷಣ. ನೋಡಿ, ಜಾತಕದಲ್ಲಿ ಗುರುವಿನ ಬಲವಿದೆ, ಹೀಗಾಗಿ ಈ ದಿವಸ ಸಾಧ್ಯವಾದರೆ ಒಳ್ಳೆಯ ದಿವಸ. ಈ ದಿವಸ ಗುರುಚರಿತ್ರೆ ಪಾರಾಯಣ ಮಾಡಿ, ಗುರುವಿನ ಆರಾಧನೆ, ಗುರು ಸೇವೆ, ಗೋವಿನ ಸೇವೆ ಇವುಗಳಿಂದ ನಿರೀಕ್ಷೆ ಮಾಡಬಹುದು. ನೋಡಿ, ನೀವು ಪಾಪ ಎಷ್ಟೋ ಈ ರೀತಿಯ ಏನು ಸಂತಾನ ಪರದ ಅಪೇಕ್ಷೆಗಾಗಿ ಕೆಲವು ಪೂಜೆಗಳನ್ನು ಇತ್ಯಾದಿಗಳನ್ನು ಮಾಡಿಸಿರಬಹುದು ಇಷ್ಟರಲ್ಲಿ, ಯಾಕಂದರೆ ಕಾಲ ತುಂಬ ಕಳೆದು ಹೋಗಿದೆ. ಹೀಗಾಗಿ ನಿಮ್ಮ ಸಮೀಪದಲ್ಲೇ ಸಂತಾನ ಗೋಪಾಲ, ಅದು ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಇದೆ. ನೋಡಿ, ಈ ದಿವಸ ಸಾಧ್ಯವಾದರೆ ಸಂತಾನ ಸಪ್ತಮಿ, ಈ ದಿವಸ ಒಳ್ಳೆಯ ದಿವಸ, ಸಾಧ್ಯವಾದರೆ ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಮಾಡಿ ಭಗವಂತನಿಗೆ ಫಲವನ್ನು ಬಿಡಿ. ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ದೈವ ಇಚ್ಛೆ ಇದ್ದರೆ, ದೈವ ಅನುಗ್ರಹ ಇದ್ದರೆ ತಮಗೆ ಆ ಫಲ ಸಿಗುತ್ತೆ. ತಲೆ ಕೆಡಿಸ್ಕೊಳ್ಳೋದು ಬೇಡ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ರಂಜಿತಾ ನರ್ಸಾಪುರ್ ಅವರು ಹುಬ್ಬಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 12/12/1977, ಸಮಯ 6:55 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಮುಂದಿನ ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ರಂಜಿತಾ ಅವರ ಪ್ರಶ್ನೆ, ಆರೋಗ್ಯ ಹೇಗಿದೆ ಮುಂದಿನ ಜೀವನ, ಆರೋಗ್ಯದ ಬಗ್ಗೆ ಗಮನಿಸೋಣ. ಆರೋಗ್ಯ ಮುಖ್ಯ. ನೋಡಿ, ತಮ್ಮದು ಧನು ಲಗ್ನವಾಗಿದೆ. ಲಗ್ನದ ಅಧಿಪತಿ ಗುರು ಸಪ್ತಮದಲ್ಲಿದ್ದು ಸಪ್ತಮಾಧಿಪತಿ ಪರಿವರ್ತನೆ ಚೆನ್ನಾಗಿದೆ. ಕರ್ಮಾಧಿಪತಿ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಬುಧನ ಪರಿವರ್ತನೆ, ಪರಸ್ಪರ ದೃಷ್ಟಿ ಇವೆಲ್ಲ ಒಳ್ಳೆಯದು. ಈಗ ರಾಹುದಶೆಯಲ್ಲಿ ತಮಗೆ ಶನೈಶ್ಚರನ ಕಾಲ ನಡೀತಾ ಇದೆ. ಶನೈಶ್ಚರ ಜಾತಕದಲ್ಲಿ ಆತ ನೋಡಿ ಸ್ವಲ್ಪ ತೊಡಕಿನಲ್ಲಿದ್ದಾನೆ, ಭಾಗ್ಯಸ್ಥಾನ, ಆದರೆ ಅದು ಅನುಕೂಲ ಅಲ್ಲ. ಸಾಧ್ಯವಾದರೆ ಒಂದು ಶನೈಶ್ಚರ ಪ್ರಾರ್ಥನೆ ಮಾಡಿ. ಅಂದರೆ ಹೇಗೆ, ಶನೈಶ್ಚರ ಶಾಂತಿಯನ್ನು ಮಾಡಿಸಿ, ಗ್ರಹಶಾಂತಿ, ಅದು ತುಂಬ ಸಹಾಯವಾಗುತ್ತೆ. ಅಥವಾ ಶನಿ ಮಂದಿರಕ್ಕೆ ಹೋಗಿ ಪ್ರತಿ ಶನಿವಾರ ಅಲ್ಲೊಂದು ಅಷ್ಟೋತ್ತರ ಸೇವೆಯನ್ನು ಮಾಡಿಸಿ, ರುದ್ರಾಭಿಷೇಕವನ್ನು ಮಾಡಿಸಿ, ಅದು ನಿಮ್ಮ ಆರೋಗ್ಯವನ್ನು ಸದೃಢ ಮಾಡುತ್ತೆ. ಸದ್ಯಕ್ಕೆ ಶನೈಶ್ಚರನ ಬಲದ ಮೇಲೆ ನಿಮ್ಮ ಜೀವನ ನಡೆಯುತ್ತೆ, ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ದಿಗಂತ್ ಗೌಡ ಅವರು ಮೈಸೂರಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 3/11/2006, ಸಮಯ 11:00 ಬೆಳಗ್ಗೆ. ಅವರ ಪ್ರಶ್ನೆ, ಶಿಕ್ಷಣ ಮತ್ತು ಆರೋಗ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ದಿಗಂತ್ ಗೌಡ ಅವರ ಪ್ರಶ್ನೆ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಸಂಬಂಧಿಸಿರ್ತಕ್ಕಂಥದ್ದಾಗಿದೆ. ಜಾತಕವನ್ನು ಪರಿಶೀಲಿಸೋಣ. ಆರೋಗ್ಯ ಮೊದಲಿಗೆ ನೋಡೋಣ. ಲಗ್ನಾಧಿಪತಿ ನೋಡಿ, ಇದು ಧನು ಲಗ್ನ. ಲಗ್ನದ ಅಧಿಪತಿ ಗುರು ವೇದದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಬಾಧಕ. ಈಗ ಪ್ರಸ್ತುತ ಬುಧ ದಶೆಯಲ್ಲಿ ಈಗ ನಡೀತಾ ಇರತಕ್ಕಂಥದ್ದು ಗುರುವಿನ ಭುಕ್ತಿ ನಡೀತಾ ಇದೆ. ಹೀಗಾಗಿ ನೋಡಿ, ಯಾವ ಲಗ್ನಾಧಿಪತಿ ಅವನು ಬಲಹೀನನಾಗಿದ್ದು ಅವನದೇ ಟೈಮ್ ನಡೆಯುವಾಗ ಸ್ವಲ್ಪ ತೊಡಕು ಉಂಟಾಗುತ್ತೆ ಆರೋಗ್ಯದಲ್ಲಿ. ಹೀಗಾಗಿ ಒಂದು ಗುರುಗ್ರಹ ಶಾಂತಿ ಮಾಡಿಸಿ, ಅವರು ಎಷ್ಟು ತೂಕ ಇದ್ದಾರೋ ಅಷ್ಟು ತೂಕದ ಕಡಲೆ ಧಾನ್ಯ ಅದನ್ನು ದಾನ ಮಾಡೋದು ತುಂಬ ಒಳ್ಳೆಯದು. ಅದು ಗುರುಮಂದಿರಕ್ಕೆ ಅಥವಾ ಯಾವುದಾದ್ರೂ ಈ ಆಶ್ರಮಗಳಿಗೆ, ಗುರುಪೀಠಕ್ಕೆ ಕೊಡೋದು ತುಂಬ ಒಳ್ಳೆಯದು. ಅದು ನಿಮಗೆ ತುಂಬ ಸಹಕಾರಿಯಾಗುತ್ತೆ, ಪ್ರಯತ್ನ ಮಾಡಿ. ಇನ್ನು ವಿದ್ಯೆಗೆ ಸಂಬಂಧಿಸಿದ ಹಾಗೆ ಅವನೇ ಚತುರ್ಥಾಧಿಪತಿ ಹೌದು. ಹೀಗಾಗಿ ನವಗ್ರಹ ಸನ್ನಿಧಾನದಲ್ಲಿ ಗುರು ಇರ್ತದಲ್ಲ, ಆ ಗುರುವಿಗೆ ಜೇನಿನ ಅಭಿಷೇಕ ಮಾಡಿಸಿ ಅದನ್ನು ಪ್ರಸಾದ ರೂಪದಲ್ಲಿ ತಗೊಳ್ಳೋದು, ಇದು ಪ್ರತಿ ಗುರುವಾರ ಗುರುವಾರ ಮಾಡಬೇಕು. ಇದು ತುಂಬ ಸಹಾಯವಾಗುತ್ತೆ. ವಿದ್ಯಾರ್ಥಿ ಜೀವನ ಮುಗಿಯುವವರೆಗೆ ಅದನ್ನು ಮಾಡಿ, ಇದು ನಿಮ್ಮನ್ನು ಕಾಪಾಡುತ್ತೆ. ಯೋಚನೆ ಮಾಡಬೇಡಿ, ಎರಡು ಪರಿಹಾರ
ಒಂದು ಆರೋಗ್ಯ ದೃಷ್ಟಿಯಿಂದ ಒಂದು ವಿದ್ಯಾ ದೃಷ್ಟಿಯಿಂದ ಗುರುವಿನ ಸೇವೆಯೇ ನಿಮಗೆ ಮಹಾ ಫಲ ಕೊಡುತ್ತೆ ಮಾಡಿ ಒಳ್ಳೆಯದಾಗಲಿ ಸರಿ ಶಾಸ್ತ್ರಿಗಳೇ ವೀಕ್ಷಕರು ಕಳುಹಿಸಿದಂತಹ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸಿಕೊಟ್ರಿ ಇನ್ನು ವೀಕ್ಷಕರೇ ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಇವತ್ತು ಯಾವ ರೀತಿಯಾಗಿದೆ ಅಂತ ನೋಡೋಣ ಇನ್ನು ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದುಕೊಳ್ಳತಾ ಇದ್ದರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸ್ಆಪ್ ಮೂಲಕ ಕಳುಹಿಸಿ ಕೊಡಬೇಕಾಗುತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟದೊಂದು ವಿರಾಮದ ನಂತರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.